ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಶಾಸ್ತ್ರಿಗಳೇ ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ರವಿ ಬುಧ ರಾಹು ಇರ್ತಕ್ಕಂಥದ್ದು ಇನ್ನು ಕರ್ಕಟಕ ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ ತುಲಾರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಮಕರ ರಾಶಿಯಲ್ಲಿ ಕುಂಭ ಕುಂಭರಾಶಿಯಲ್ಲಿ ಶುಕ್ರ ಮತ್ತು ಕುಜರ ಯುತಿ ಇರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಗುರು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷ ರಾಶಿವರಿಗೆ ನೋಡಿ ಹೆಚ್ಚು ಕಡಿಮೆ ನೆನ್ನೆ ಯಾವ ಸ್ಥಿತಿಯಲ್ಲಿದ್ದರೂ ಅದೇ ಸ್ಥಿತಿಯಲ್ಲಿರ್ತೀರ ಈ ಹೊತ್ತು ಪ್ರಯಾಣದಲ್ಲಿ ತೊಡಕುಗಳು ಈ ಹೊತ್ತು ಕೂಡ ಅದು ಮುಂದುವರೆದಿರ್ತದೆ ದೂರ ಪ್ರಯಾಣವಿದ್ದರೆ ಮನೆಯಿಂದ ಸ್ವಲ್ಪ ಹೊರಗಿರ್ತಕ್ಕಂಥದ್ದು ಈ ದಿವಸವು ಬಹಳ ಬೇಗ ಬಂದುಬಿಡೋಣ ಅಂದರೆ ಸಾಧ್ಯವಾಗದೇ ಇರತಕ್ಕಂಥದ್ದು ಒಂದು ರೀತಿಯ ತೊಡಕಿಗೆ ಸಿಕ್ಕಾಕೊಳ್ತೀರಾ ನೀರಿನ ಸಂಬಂಧಿ ತೊಡಕುಗಳು ಉಂಟಾಗುವ ಲಕ್ಷಣ ಎಚ್ಚರವಾಗಿರಬೇಕು ನೀರಿನ ಆಶ್ರಯ ಅಥವಾ ಅಲ್ಲಿ ಅ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಫಲವನ್ನು ಸೂಚಿಸ್ತಾ ಇದೆ ಸ್ವಲ್ಪ ಏನು ವಸ್ತು ಹೋಗ್ತಕ್ಕಂಥದ್ದು ಅಥವಾ ಏನು ಮುಖ್ಯವಾದ ವಸ್ತು ಸ್ವಲ್ಪ ಅದು ಬಿರುಕಾಗೋದು ಅಥವಾ ಒಡೆದು ಹೋಗೋದು ಅಥವಾ ಇನ್ನೇನು ಚಿನ್ನ ಇಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ ಮತ್ತು ವಾಗ್ವಾದ ಘರ್ಷಣೆಗಳು ಉಂಟಾಗಬಹುದು ಸ್ತ್ರೀಯರ ನಡುವೆ ಪರಸ್ಪರದಲ್ಲಿ ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಇದು ಸರ್ ರವಿ ಚೆನ್ನಾಗಿದ್ದಾನೆ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವರು ಸರ್ಕಾರ ಆಶ್ರಯ ತತ್ಸಂಬಂಧಿ ಕೆಲಸ ಮಾಡೋರು ಇವರಿಗೆಲ್ಲ ತುಂಬ ಚೆನ್ನಾಗಿದೆ ಜನ್ಮಾಧಿಪತಿ ಲಾಭದಲ್ಲಿರುವಾಗ ಲಾಭ ಸಮೃದ್ಧವಾಗಿ ಬರ್ತದೆ ಮತ್ತು ಧನಾಧಿಪತಿ ಜೊತೆಗಿದ್ದಾನಲ್ಲ ಹೀಗಾಗಿ ಸ್ತ್ರೀ ಪುರುಷರಿಗೆ ಪರಸ್ಪರ ಭೇದವಿಲ್ಲದ ಕೆಲಸ ಕಾರ್ಯಗಳಲ್ಲಿ ಪೂರ್ಣತೆ ಫಲ ಎರಡೂ ಸಿಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಮತ್ತು ಒಂದಷ್ಟು ಶುಭ ಕಾರ್ಯಗಳಿಗೆ ಒಳ್ಳೆಯ ಕಾರ್ಯಗಳಿಗಾಗಿ ಹಣವನ್ನು ವ್ಯಯ ಮಾಡತಕ್ಕಂಥದ್ದು ದಾನ ಮಾಡುವ ಸ್ವಭಾವ ಮೂಡುತ್ತೆ ಭಾಳ ಒಳ್ಳೆಯದು ದಾನ ಮಾಡಬೇಕು ಅದು ಲೋಕೋಪಕಾರವಾಗುತ್ತೆ ದಾನ ಮಾಡಿ ಸಮೃದ್ಧವಾಗಿ ಮಾಡಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ಸ್ವಲ್ಪ ಎದೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಮತ್ತು ಸಹೋದರ ಭಾವದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಪರಸ್ಪರ ಅಸಹಕಾರ ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ವೈಮನಸ್ ಬಂದುಬಿಡ್ತಕ್ಕಂಥದ್ದು ಇಂಥ ಲಕ್ಷಣ ಸೂಚಿಸ್ತಾ ಇದೆ ಹುಷಾರಾಗಿರಬೇಕು ದಾಂಪತ್ಯದಲ್ಲಿ ಸಹಕಾರ ಇದೆ ವ್ಯಾಪಾರ ವಹಿವಾಟು ಚೆನ್ನಾಗಿರ್ತದೆ ನೀರು ಧಾನ್ಯ ಹಾಲು ಇಂಥ ವ್ಯವಹಾರಗಳೆಲ್ಲ ಚೆನ್ನಾಗಿರ್ತದೆ ಸಂಶಯ ಇಲ್ಲ ಲಾಭದಲ್ಲಿ ಗುರಿ ಇರೋದು ಬಹಳ ಸಮೃದ್ಧಿಯ ಲಾಭ ವೃತ್ತಿಯಲ್ಲಿ ಅನುಕೂಲ ಪರಸ್ಪರ ಸ್ತ್ರೀ ಪುರುಷರಿಗೆ ಸಮಾನತೆ ಮತ್ತು ಅವಕಾಶಗಳಾಗ್ತಕ್ಕಂಥದ್ದು ಇವೆಲ್ಲವೂ ತುಂಬ ಚೆನ್ನಾಗಿದೆ ಖರ್ಚು ಕಡಿಮೆ ಇರ್ತದೆ ಹೆಚ್ಚಿನ ಲಾಭ ಇರ್ತದೆ ಹೀಗಾಗಿ ದಿವಸ ಚೆನ್ನಾಗಿದೆ ಆತಂಕ ಪಡೋದು ಬೇಡ ಈ ದಿವಸ ಪ್ರಾರ್ಥನೆಗೆ ಏನು ಮಾಡಬೇಕು ದುರ್ಗಾ ಕವಚ ಹೇಳ್ಕೊಳ್ಳಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ವಾಗ್ಘರ್ಷಣೆಗಳು ಉಂಟಾಗುತ್ತೆ ಮಾತಿನ ಏನು ಕಲಹ ನಚಾಟು ವಾಕ್ಯಂ ಕಲಹಾಯಮಾನೋ ನವಿತ್ತ ಧಾನ್ಯ ಪರದೇಶವಾಸಿ ಅಂತ ದ್ವಿತೀಯದಲ್ಲಿ ಮಾಂದಿ ಇದ್ದರೆ ಹೀಗಾಗಿ ಎಲ್ಲಿ ಹೋದರೂ ಅಲ್ಲೇ ಸ್ಥಗಿತವಾಗಿಬಿಡ್ತಕ್ಕಂತಹ ಸಾಧ್ಯತೆ ಮಾತಿನ ಭರಾಟೆಯಲ್ಲಿ ಯಾರನ್ನು ಏನು ಹೇಳ್ತಾ ಇದ್ದೀನಿ ಯಾರು ಏನು ದೊಡ್ಡವರು ಚಿಕ್ಕವರು ಇವುಗಳ ವಿವೇಕ ತಪ್ಪು ಹೋಗ್ಬಿಡುತ್ತೆ ತುಂಬ ಹುಷಾರಾಗಿರಬೇಕು ವಿಷ್ಣು ಶಾಸ್ತ್ರ ಹೇಳ್ಕೊಳ್ಳಿ ಬಲ ಬರ್ತದೆ ವೃತ್ತಿಯಲ್ಲಿ ಅನುಕೂಲ ಇದೆ ಗುರು ಹೊಸ ಅವಕಾಶ ತಂದು ಕೊಡೋದ್ರ ಜೊತೆಗೆ ನಿಮಗೆ ಬಲವನ್ನು ಕೊಡ್ತಾನೆ ವೃತ್ತಿಯಲ್ಲಿ ನೈಪುಣ್ಯತೆ ಅಂತೀವಲ್ಲ ಅದು ಬೇಕಾಗಿದೆ ವಸ್ತುತಃ ಬೇಕಾಗಿರುವುದೇ ನೈಪುಣ್ಯತೆ ಹಾಗೆ ಕೆಲಸ ಸಾಧನೆ ಆಗಿಬಿಡುತ್ತೆ ಅದರಲ್ಲಿ ಸಂಶಯ ಇಲ್ಲ ಪ್ರಾರ್ಥನೆಗೆ ದಿವಸ ಸರಸ್ವತಿ ಪ್ರಾರ್ಥನೆ ವಾಕ್ ಸರಸ್ವತಿ ನೀಳಾ ಸರಸ್ವತಿ ಹೀಗೆ ಸರಸ್ವತಿ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿಯ ಚಂದ್ರ ಆ ಚಂದ್ರನಿಗೆ ಬಲ ಇರೋದರಿಂದಾಗಿ ಹೀಗಾಗಿ ಆತಂಕಕ್ಕೊಳಗಾಗಬೇಕಾಗಿಲ್ಲ ತಲೆ ಸೆಡಿತ ತಲೆ ಭಾರ ತಲೆನೋವು ಚಿಂತನೆಗಳು ಜಾಸ್ತಿ ಆಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಹೀಗಾಗಿ ಎಚ್ಚರಿಕೆ ತೆಗೆದುಕೊಳ್ಳಿ ಸುಲಭವಾಗಿ ಅದೆಲ್ಲ ನಿವಾರಣೆ ಆಗುತ್ತೆ ಗುರು ದೃಷ್ಟಿ ಇದೆಯಲ್ಲ ಹೀಗಾಗಿ ನೀವು ಅದನ್ನು ಗೊತ್ತಿರುತ್ತೆ ನಿಮಗೆ ಹೇಗೆ ಅದನ್ನು ದಾಟೋದು ಅಂತ ಆದರೂ ನಿಮಗೆ ನೀವೇ ಸುಳಿಯಲ್ಸು ಸುತ್ತಾಕೊಂಡು ಓದಾಡುವಂಥ ಲಕ್ಷಣ ಮಾಂದಿಯಿಂದಾಗಿ ನಿವಾರಣೆಗೆ ಕೃಷ್ಣ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಪಿತೃದೇವತೆಗಳ ಆರಾಧನೆ ಕೂಡ ಬಲ ತಂದು ಕೊಡುತ್ತೆ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ ಸರ್ಕಾರಿ ನೌಕರಿ ಅಥವಾ ತತ್ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಬಲ ಬಲ ಎರಡೂ ಇದೆ ಅದರಲ್ಲಿ ಸಂಶಯ ಇಲ್ಲ ರಾಜಕಾರಣಿಗಳಿಗೆ ಚೆನ್ನಾಗಿದೆ ಅನುಕೂಲ ಇದೆ ಈ ದಿವಸ ಚೆನ್ನಾಗಿದೆ ಆತಂಕ ಬೇಡ ಪ್ರಾರ್ಥನೆಗೆ ನೀವು ಕವಚ ದುರ್ಗಾ ಕವಚ ಹೇಳಿಕೊಳ್ಳಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ಸೌಖ್ಯ ಕೃಷಿ ಚಟುವಟಿಕೆಗಳು ಅನುಕೂಲವಾಗಿರ್ತದೆ ನೀರಿನ ಸಂಬಂಧಿ ವ್ಯಾಪಾರ ವಹಿವಾಟು ಚೆನ್ನಾಗಿರ್ತದೆ ಮತ್ತು ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಗಮನಿಸ್ಕೊಂಡ್ರೆ ಆ ಅಧಿಪತಿ ಚೆನ್ನಾಗಿದ್ದಾನೆ ಇದೆ ನಿಮ್ಮ ರಾಶಿಗೆ ಕರ್ಮಾಧಿಪತಿಗೆ ದೃಷ್ಟಿ ಇರೋದರಿಂದ ಇದು ತುಂಬ ಅನುಕೂಲ ಸ್ತ್ರೀಯರಿಂದ ಸಹಕಾರ ಪುರುಷರಿಂದಲೂ ಸಹಕಾರ ಆಗ್ತಕ್ಕಂಥದ್ದು ಪರಸ್ಪರ ಸಹಕಾರದಿಂದ ಕಾರ್ಯ ಸಾಧನೆ ಆಗ್ತಕ್ಕಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ ವ್ಯಯ ಇದೆ ಖರ್ಚಿದೆ ಕಾಲುನೋ ಒಬ್ಬರತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಸ್ವಲ್ಪ ಜಾಗ್ರತೆ ಬೇಕು ಈ ದಿವಸ ನೀವು ಈಶ್ವರನ ಪ್ರಾರ್ಥನೆ ಈಶ್ವರನ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಇನ್ನು ಕನ್ಯಾ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಲಾಭದ ಮಾಂದಿಯಿಂದ ವಿಶೇಷವಾದ ಲಾಭ ಇದೆ ಆರೋಗ್ಯದ ಕುರಿತಾಗಿ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಳಿ ಸಹೋದರ ಸಹಕಾರಿ ಚೆನ್ನಾಗಿರ್ತದೆ ಲಾಭ ಸಮೃದ್ಧವಾಗಿ ಬರ್ತದೆ ಸಹೋದರಿಂದಲೇ ಸಹಕಾರಿ ಚೆನ್ನ ಅವರಿಂದಲೇ ಲಾಭವೂ ಇದೆ ಈ ದಿವಸ ಆದರೆ ಆರೋಗ್ಯ ನಷ್ಟ ಫಲ ಸೂಚಿಸ್ತಾ ಇದೆ ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಈ ದಿವಸ ದೇಹ ತಪಾಸಣೆ ಮಾಡಿಸ್ಕೊಂಡ್ರೆ ಬಹಳ ಬಹಳ ಒಳ್ಳೆಯದು ಸಣ್ಣ ಪುಟ್ಟದ್ದಿರ್ತದೆ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅದು ಪ್ರಮಾದ ತಂದು ಕೊಟ್ಬಿಡುತ್ತೆ ಅಷ್ಟಮದಲ್ಲಿರ್ತಕ್ಕಂಥ ಬುಧನಿಂದಾಗಿ ತಪ್ಪದೆ ನೀವು ತಪಾಸಣೆ ಮಾಡಿಸ್ಕೊಂಡು ಸಾಧ್ಯವಾದರೆ ಒಂದು ಧನ್ವಂತರಿ ಪ್ರಾರ್ಥನೆ ಧನ್ವಂತರಿ ಹೋಮ ಯಾವುದಾಗುತ್ತೆ ಅದು ಮಾಡಿ ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ನಂತರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್